ಇವತ್ತು ಸರ್ಕಾರಗಳಿಂದ ಅಂತ ವಿದ್ಯಾಸಂಸ್ಥೆ ಟ್ರಸ್ಟ್ಗೆ ನಡೆಯುವಾಗ ನಾವು ಸಹಕಾರ ಕೊಡಬೇಕು. ಇವಾಗ ವಿದ್ಯೆಗಳಿಗೋಸ್ಕರ ಸರ್ಕಾರ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಯಾಕೆ ವಿದ್ಯಾವಂತರನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ದುಡ್ಡನ್ನು ಖರ್ಚು ಮಾಡ್ತಾರೆ. ಬೇರೆ ಯಾರೋ ಒಬ್ಬರು ಒಂದು ಟ್ರಸ್ಟ್ ಮಾಡಿ ವಿದ್ಯಾದಾನ ಮಾಡಿ ಸುಮಾರು 40 ವರ್ಷದ ಒಂದು ಇತಿಹಾಸ ಇರ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೆ ಅಥವಾ ಸರ್ಕಾರಿ ಜಾಗ ಏನೇ ಅದರಲ್ಲಿ ಉಳಿಕೆ ಇದ್ದರೂ ಕೂಡ ಇಂಥ ಸಂದರ್ಭದಲ್ಲಿ ಸರ್ಕಾರ ದೊಡ್ಡತನ ಯೋಚನೆ ಮಾಡಿ ಅಂಥ ಸಂಸ್ಥೆಗಳಿಗೆ ಆ ಜಾಗವನ್ನು ಮಂಜೂರು ಮಾಡತಕ್ಕಂಥದ್ದು ಒಳ್ಳೆಯದು. ರಾಜಕೀಯ ದೇಶದಿಂದ ಅಲ್ಲಿ ವೈಯಕ್ತಿಕವಾಗಿ ದೇಶದಿಂದ ಇಟ್ಕೊಂಡು ಆ ಥರ ಸರ್ವೆ ಮಾಡಿ ಅವ್ರು ಕಿರುಕುಳ ಕೊಡ್ತಕ್ಕಂಥ ಏನಾದರೂ ಉದ್ದೇಶ ಇದ್ದರೆ ಅದು ನಿಜವಾಗಲೂ ಖಂಡನೀಯ. ಯಾಕಂತಂದರೆ ಅಂಥ ಸಂಸ್ಥೆಗಳಿಗೆ ಇವರೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಯಾವುದೇ ಸರ್ಕಾರ ಇರಲಿ ಅಂಥ ಸಂಸ್ಥೆಗಳಿಗೆ ಈ ಟ್ರಸ್ಟ್ ಇವಾಗ ಎಷ್ಟೋ ಟ್ರಸ್ಟ್ಗಳನ್ನ ನಡೆಸ್ತಾ ಇದ್ದಾರೆ, ಇಲ್ಲಿ ಸಾವಿರಾರು ಎಕರೆ ಸರ್ಕಾರಗಳು ಕೊಟ್ಟಿದ್ದಾರೆ, ಎಲ್ಲ ಗೊತ್ತಿರ್ತಕ್ಕಂಥದ್ದು. ನಾವು ಯಾವಾಗ ಯಾರ್ಯಾರು ಕೊಟ್ಟಿದ್ದಾರೆ ನಾವು ಹೇಳ್ತಕ್ಕಂಥದ್ದೆಲ್ಲ ಎಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೂ ಕೂಡ ಎಷ್ಟು ಎಕರೆಗಳು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಿದೆ. ಕೊಡುವಂಥ ಮನೋಭಾವ ಸರ್ಕಾರಕ್ಕಿದ್ದಾಗ ಯಾವುದೇ ಮಿಸ್ಟೇಕ್ ಆಗಿ ಅಕಸ್ಮಾತ್ ಅವ್ರು ಸರ್ ಕೊಂಡುಕೊಂಡು ಮಧ್ಯದಲ್ಲೇನಾದರೂ ಸರ್ಕಾರಿ ಜಾಗ ಸುಮಾರು 10 ಎಕರೆನೋ 5 ಎಕರೆನೋ ಎಷ್ಟು ಉಳಿದಿದ್ದರೆ ಅದನ್ನು ಅವ್ರಿಗೆ ಕೊಡುವಂಥ ಮನೋಭಾವ ಸರ್ಕಾರ ಕೂಡ ಬೆಳೆಸ್ಕೋ. ಇನ್ಸ್ಟಿಟ್ಯೂಷನ್ ಮಾಡೋರಿಗೆ 100 ಎಕರೆ ಕೊಡ್ತೀರ, 50 ಎಕರೆ 100 ಎಕರೆ ಮಂಜೂರು ಮಾಡ್ತೀರ ಅಂತ ಉದ್ದೇಶ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಮಧ್ಯದಲ್ಲಿ ಒಂದು 10 ಎಕರೆ 20 ಎಕರೆ ಅವರು ಸ್ವಂತ ಟ್ರಸ್ಟಲ್ಲಿ ಉಳ್ಕೊಂಡಿದ್ರೆ ಅಂಥದ್ದನ್ನು ಕೊಟ್ಟು ಆ ವಿದ್ಯಾಸಂಸ್ಥೆಗೆ ನೀವು ಸಹಕಾರ ಕೊಟ್ಟು ಇನ್ನೂ ಉನ್ನಮ ಉನ್ನತ ರೀತಿಯಲ್ಲಿ ಆ ಸಂಸ್ಥೆ ನಡೆಯೋಂಗೆ ವಿದ್ಯಾಸಂಸ್ಥೆ ನಡೆಯೋಂಗೆ ಸರ್ಕಾರಗಳು ಮಾಡಬೇಕು. ಇದಕ್ಕೆಲ್ಲ ಶಾಸಕರುಗಳಿರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಯಾರೇ ಇದ್ದರೂ ಕೂಡ ಇದಕ್ಕೆ ಒತ್ತು ಕೊಡಬೇಕೇ ಹೊರತು ಸ್ವಂತ ರಾಜಕೀಯ ದ್ವೇಷ ಇಟ್ಟುಕೊಂಡು ಆ ಸಂಸ್ಥೆಗಳನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲ, ಅವ್ರು ಮಾಡಿ ಏನು ಕಾಂಪ್ಲೆಕ್ಸ್ ಮಾಡಿಲ್ಲ, ಬಾಡಿಗೊಳಗೆ ಮಾಡಿಲ್ಲ. ಇವತ್ತು ನಗರಸಭೆಯಲ್ಲಿ ಎಷ್ಟೋ ಕಾಂಪ್ರಮೈಸ್ ಕಟ್ಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ, ಅದು ಬೇರೆ. ಇವತ್ತು ಅಂಥದ್ದನ್ನು ಬಿಟ್ಟು ಒಂದು ವಿದ್ಯಾಸಂಸ್ಥೆಗೆ ನೀವು ಹೋಗಿ ತೊಂದರೆ ಮಾಡೋದು ಅಂದರೆ ನಿಜವಾಗಲೂ ಕೂಡ ಇದು ದುರುದ್ದೇಶ, ಇದು ಸರಿ ಇಲ್ಲ. ಅದನ್ನು ಬಿಟ್ಟು ಅಂಥ ಸಂಸ್ಥೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಖಾಸಗಿನವ್ರೇನಾದರೂ ಕಮರ್ಷಿಯಲ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ನೋಡಿ, ನಿಮ್ಮ ನಗರಸಭೆಗೆ ಅಧಿಕಾರ ಬರ್ತದೆ. ಇಂಥ ಜಾಗಗಳಿಂದ ಏನು ಸರ್ಕಾರಕ್ಕೆ ಕೆಟ್ಟ ಸ್ವಲ್ಪ ಶಾಸಕರಿಗಿರಲಿ, ಲೋಕಸಭಾ ಸದಸ್ಯರಾಗಲಿ, ಸರ್ಕಾರ ಆಗಲಿ, ಇಂಥದ್ದನ್ನು ಬಗ್ಗೆ ನೀವು ತೊಂದರೆ ಮಾಡೋಕ್ಕೆ ಹೋದಾಗ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಹೊರತು ಒಳ್ಳೆಯ ಹೆಸರು ಬರೋದಿಲ್ಲ. ಅದರಿಂದ ಅದನ್ನು ಅಂಥದ್ದನ್ನು ಏನೇ ಇದ್ದರೂ ಕೂಡ ಆ ಸಂಸ್ಥೆಗೆ ವೆಂಕಟಪ್ಪ ಟ್ರಸ್ಟ್ ಸಂಸ್ಥೆಗೆ ಮಂಜೂರು ಮಾಡಿ ಕಂಡೀಷನ್ ಆಗಿ ಮಾರುವಂಥ ಪರಿಸ್ಥಿತಿ ಮಾರದಿರ ಇದಂಥ ಒಂದು ಕಂಡೀಷನ್ ಮೇಲೆ ಅವರಿಗೆ ಮಂಜೂರು ಮಾಡಿಕೊಡ್ತಕ್ಕಂಥ ಮಾಡಿದಾಗ ಶಾಸಕರಿಗಿರ್ಬೋದು, ಇದು ಸರ್ಕಾರಕ್ಕಿರ್ಬೋದು, ಇನ್ನು ಗೌರವ ಘನತೆ ಹೆಚ್ಚುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಈ ಥರ ಏನಾದರೂ ಕಿರಿಕ್ ಮಾಡೋಕ್ಕೋದ್ರೆ ಅವ್ರ ಗೌರವನ ಅವ್ರಿಗೆ ಕಮ್ಮಿ ಆಗುತ್ತೆ ಹೊರತು ಅದು ಒಳ್ಳೆಯದಾಗಲ್ಲ.